श्रीगुरुभ्यो नमः ॐ जलज्येष्टनिभाकारम् जगदीशपदाश्रयम् जगतीतलविख्यातम् जगन्नाथगुरुम् भजे बिहिरहम् शुकवत् सम्यक् शिक्षितोऽस्मि कृपालुभिः श्रीवः सत्यात्मतीर्थार्यनवम् दे विद्यागुरूवत्नदिन हरिकथामृतसारद हदिनोळ्ने सन्धि ಸ್ವಾತಂತ್ರ ವಿಭಜನ ಸಂಧಿಯಲ್ಲಿ ಕೊನೆಯ ಎರಡು ಪದ್ಯಗಳ ಪಾಠವನ್ನು ತಿಳಿದು ಈ ಹತ್ತೊಂಬತ್ತನೆಯ ಸಂಧಿಯ ಈ ಹದಿನೇಳನೆಯ ಸಂಧಿಯ ಸ್ವಾತಂತ್ರ್ಯ ವಿಭಜನ ಸಂಧಿಯ ಮಂಗಲವನ್ನು ಮಾಡಿ ಹರಿವಾಯು ಗುರುಗಳಿಗೆ ಸಮರ್ಪಣೆ ಮಾಡೋಣ ನೋಡಿ ಮೂವತ್ತಾರನೇ ಪದ್ಯದಲ್ಲಿ ಜಗನ್ನಾಥದಾಸರು ಒಂದು ವಿಚಾರ ತಿಳಿಸ್ತಾ ಇದ್ದಾರೆ ಅವೈಷ್ಟವ ಗ್ರಂಥಗಳು ಸರ್ವತಾ ಗ್ರಾಖ್ಯವಲ್ಲ ಎಂಬ ಮಾತನಾಡ್ತಾ ಇದ್ದಾರೆ ಭಾಷೆ ಮುಖ್ಯವಲ್ಲ ಹಿಂದೆ ಹೇಳಿದಂತೆ ಭಾವಭಕೃತಿಗಳೇ ಮುಖ್ಯ ಆ ನಿಟ್ಟಿನಲ್ಲಿ ಅತಿ ದುಷ್ಟರು ಭಗವದ್ವೇಷಿಗಳು ಧರ್ಮಲಂಡರು ದೇವರು ಧರ್ಮಶಾಸ್ತ್ರಗಳಲ್ಲಿ ವಿಶ್ವಾಸ ಇಲ್ಲದೇ ಇರತಕ್ಕಂಥವರು ರಚನೆ ಮಾಡಿದ ಯಾವುದೇ ವಿಧವಾದ ಕಾವ್ಯಗಳು ಅದನ್ನು ಜ್ಞಾನಿಗಳು ಗ್ರಹಣ ಮಾಡುವುದಿಲ್ಲ ಆದರೆ ಬೇರೆ ಭಾಷೆಗಳಲ್ಲಿದ್ದರೂ ಕೂಡ ಭಗವಂತನ ನಿಜವಾದ ಮಹಿಮೆಯನ್ನು ಪ್ರಮಾಣ ಪುರಸ್ವರವಾಗಿ ವರ್ಣನೆ ಮಾಡತಕ್ಕಂತಹ ಸಾತ್ವಿಕ ಸಜ್ಜನವಾದ ಕಾವ್ಯ ಅದು ಜ್ಞಾನಿಗಳಿಂದ ಗ್ರಾಹ್ಯವಾಗುತ್ತದೆ ಹಾಗೆ ಈ ಹರಿಕಥಾಮೃತ ಸಾರ ಇದು ಮೋಕ್ಷವನ್ನೇ ಕೊಡತಕ್ಕಂಥದ್ದು ಸದ್ಗತಿಯನ್ನೇ ದಯಪಾಲಿಸತಕ್ಕಂಥದ್ದು ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ ದೃಷ್ಟಾಂತಪೂರ್ವಕವಾಗಿ ಜಗನ್ನಾಥದಾಸರು ಹೇಳಿಕೊಡ್ತಾ ಇದ್ದಾರೆ ಪದ್ಯವನ್ನು ನೋಡೋಣ ಪತಿ ಜಲವಿರೆ ಪೇ ಜಲವೀರೆಪುದೇ ಇತರ ಕವಿನಿರ್ಮಿತ ಕುಕಾವ್ಯ ಅಶ್ರಾವ್ಯ ಬುಧರಿಂದ ಕೃತಿಪತಿ ಕಥಾನ್ವಿತ ವೆನಿಪ ಪ್ರಾಕೃತವ್ಯತಾ ಸಂಸ್ಕೃತ ಬೆನಿಪ ಸಂಸ್ಕೃತ ಬೆನಿಸಿ ಸದ್ಗತಿ ಎನಿಯುವುದು ಭಕ್ತಿಪೂರ್ವಕ ಕೇಳಿಪೇಳ್ವರಿಗೆ ನೋಡಿ ಪತಿತನ ಕೈಯಲ್ಲಿ ಒಂದು ಕಪಾಲ ಅಂದ್ರ ಅಭಿಪ್ರಾಯ ಪತಿತನ ತಲೆಬುರುಡಿಯಲ್ಲಿ ಅಂತ ಅರ್ಥ ಕಪಾಲ ಅಂದ್ರೆ ತಲೆಬುರುಡಿ ಪತಿತನೇ ಮಹಾ ಅಪವಿತ್ರ ಧರ್ಮಲಂಡ ಲಂಡ ಪಾಪಿಷ್ಟ ಎಲ್ಲರಿಂದಲೂ ವಾಖ್ಯನಾದವನು ಅವನ ಹೆಸರೇ ಪತಿತನಾದವನು ಅಂತ ಪತಿತನಾದವನೇ ಮಹಾ ಅಪವಿತ್ರ ಮೇಲೆ ಅವನ ಶವದ ತಲೆಬುರುಡೆ ಅದು ಇನ್ನೂ ಅಪವಿತ್ರವಲ್ವ ಅಂತಹ ಪತಿತನ ಶವದ ತಲೆ ಗಂಗಾ ಜಲವನ್ನು ಹಾಕಿದರೆ ಅದು ಪವಿತ್ರವಾಗುತ್ತದೆ ಅಂತಹ ಗಂಗಾಜಲ ಜಲ ಅಂಕ ಹಂಕ ಅಂತಹ ಗಂಗಾಜಲವನ್ನು ನಾವು ಕುಡಿಯೋದಕ್ಕೆ ಬೇರೆ ಯಾವುದೇ ಕಾರ್ಯಗಳಿಗೆ ಆ ಪತಿತನ ಶವದ ತಲೆಬುರುಡೆಯಲ್ಲಿದ್ದ ಗಂಗಾ ಜಲವನ್ನು ಬಳಸಲಿಕ್ಕಾಗುತ್ತದೆ ಆಗುವುದಿಲ್ಲ ಪತಿತನ ಕಪಾಲದಲ್ಲಿ ಭಾಗೀರಥಿಯ ಜಲವೀರೆ ಪತಿತನಾದವನ ಬುರುಡೆಯಲ್ಲಿ ಗಂಗಾಜಲವಿದ್ದಾಗ ಪೇಯ ವೆನಿಪೋದೆ ಅದು ಕುಡಿಯಲಿಕ್ಕಾಗುತ್ತದೆ ಸರ್ವಥಾ ಇಲ್ಲ ಅತ್ಯಂತ ಅಪವಿತ್ರ ಅಂತ ಹೇಳಿ ನಿಜವಾಗಲೂ ಗಂಗಾಜಲ ಆದರೆ ಪತಿ ತನ್ನ ಶಬದ ತಲೆ ಬುರುಡೆಯಲ್ಲಿದ್ದ ಗಂಗಾಜಲ ಅದು ಹೇಗೆ ಅಪೇಯ ಅಗ್ರಾಹ್ಯ ಹಾಗೆ ಇತರ ಕವಿ ನಿರ್ಮಿತ ಶಾಸ್ತ್ರ ವಿರುದ್ಧವಾಗಿ ಭಗವದ್ವೇಷಗಳಿಂದ ನಿರ್ಮಿತವಾಗಿರತಕ್ಕಂತಹ ಕುಕಾವ್ಯ ಕುಕಾವ್ಯ ಅಂದ್ರೆ ಬೇರೆ ಬೇಕಾದಷ್ಟು ಕೆಟ್ಟ ಕಾವ್ಯಗಳು ಅವು ಬುಧದಿಂದ ಅಶ್ರಾವ್ಯ ಜ್ಞಾನಿಗಳು ಸರ್ವಥ ಅದನ್ನು ಗ್ರಹಣ ಮಾಡೋದಿಲ್ಲ ಎಂಬ ಮಾತನಾಡ್ತಾ ಇದ್ದಾರೆ ಆದರೆ ನೋಡಿ ಕೃತಿಪತಿ ಕಥಾನ್ವಿತವೆನಿಪ ಕೃತಿಪತಿ ಅಂದ್ರೆ ಕೃತಿಪತಿ ಪ್ರದ್ಯುಮ್ನ ಕೃತಿಪತಿ ಪ್ರದ್ಯುಮ್ನಾದ ಆ ಭಗವಂತನ ದಿವ್ಯವಾಗಿರತಕ್ಕಂತಹ ಕಥೆಯಿಂದ ಕೂಡಿಕೊಂಡಿರತಕ್ಕಂತಹ ಪ್ರಾಕೃತವ್ಯತ ಅದು ಪ್ರಾಕೃತ ಭಾಷೆಯಲ್ಲಿ ಭಗವಂತನ ದಿವ್ಯವಾದ ಕಥೆಯನ್ನು ಹೇಳಿದರೂ ಕೂಡ ಅದು ಸಂಸ್ಕೃತವೆನಿಸಿ ನಿಜವಾಗಲೂ ಅದು ಸಂಸ್ಕೃತವೆನಿಸಿ ಅಂದ್ರೆ ಸುಸಂಸ್ಕೃತವಾಗಿ ಹೇಳ್ತಾ ಇದ್ದಾರೆ ಭಕ್ತಿ ಪೂರ್ವಕ್ಕೆ ಕೇಳಿಪೆಳ್ವರಿಗೆ ಸದ್ಗತಿಯಲಿಯುವುದೂ ಭಕ್ತಿಪೂರ್ವಕವಾಗಿ ಭಕ್ತಿಯಿಂದ ಆ ಭಗವಂತನ ಮಹಿಮೆಯನ್ನು ಕೇಳುವವರಿಗೆ ಹೇಳುವವರಿಗೆ ನಿಶ್ಚಿತವಾಗಿ ಆ ಭಗವಂತನ ಕಥೆ ಎಂಬುದು ಸದ್ಗತಿಯನ್ನು ದಯಪಾಲಿಸ್ತಾ ಇದೆ ಎಂಬ ವಿಚಾರವನ್ನ ತಿಳಿಸಿಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ ತಿಳಿಯುವ ವಿಚಾರಗಳು ದೇವಗಂಗೆ ಪರಮ ಪವಿತ್ರ ಆದರೆ ಅದಕ್ಕೆ ಪತಿತನ ತೆಲೆ ಬುರುಡೆಯ ಸಂಪರ್ಕವಾದಾಗ ಅದು ಸರ್ವತಾ ಗ್ರಾಖ್ಯವಾಗುವುದಿಲ್ಲ ಹಾಗೆ ಸಂಸ್ಕೃತ ಭಾಷೆ ದೇವ ಭಾಷೆ ನಿಜ ಆದರೆ ಆ ಸಂಸ್ಕೃತ ಭಾಷೆಯಿಂದಲೇ ಕೆಟ್ಟ ಕೆಟ್ಟ ವಿಷಯಗಳನ್ನು ಹೇಳಿದಾಗ ಮಾತ್ರ ಸರ್ವತಾ ಜ್ಞಾನಿಗಳಿಗೆ ಗ್ರಾಹ್ಯವಾಗುವುದಿಲ್ಲ ಅದರಿಂದ ಕೇವಲ ಹೇಯವಾದ ಲೌಕಿಕವಾದ ಕಾವ್ಯಗಳು ಅವು ಹೇಯ ಅಂತ ಕರೆಸಿಕೊಳ್ಳುತ್ತವೆ ಕಾವ್ಯಾಲಪಾಂಶಚ ವರ್ಜಯೇತ್ ಅಂತ ಹೇಳಿದ್ದುಂಟು ವ್ಯರ್ಥವಾದ ಭಗವನ್ ಮಹಿಮೆಯನ್ನು ಹೇಳಿ ಕೊಡದೇ ಇರತಕ್ಕಂಥ ಹೇಯವಾದ ಕಾವ್ಯಗಳನ್ನ ಪರಿತ್ಯಾಗ ಮಾಡಬೇಕು ಅಂತ ಹೇಳಿದ್ದುಂಟು ಕಾವ್ಯಾಲ ಅಪಾಂಶ್ಚ ವರ್ಜಯೇತ್ ಅಂತ ಹೇಳಿದ್ದಾರೆ ಅದರಂತೆ ನೋಡಿ ವಿಷಯ ಶ್ರೇಷ್ಠವಾಗಿದ್ರೆ ಭಾಷೆಯ ಕಾರಣದಿಂದ ಅದು ಅಗ್ರಾಹ್ಯವಾಗೋದಿಲ್ಲ ಅದರಿಂದ ಹರಿಕಥಾಮೃತ ಸಾರ ಈ ಕೃತಿ ಈ ಶ್ರೇಷ್ಠವಾದ ಭಗವಂತನ ದಿವ್ಯವಾದ ಕಥಾಮೃತವನ್ನ ಹೇಳತಕ್ಕಂಥ ಹರಿಕಥಾಮೃತ ಸಾರ ಸರ್ವೋತ್ತಮನಾದ ಭಗವಂತನ ಮಹಾತ್ಮವನ್ನು ಸಾರೋ ಜ್ಞಾನಿಗಳಿಗೆ ಅತ್ಯಂತ ಗ್ರಾಹ್ಯವಾಗಿದೆ ಸದ್ಗತಿದಾಯಕವಾಗಿದೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ ಚೆನ್ನಾಗಿ ಚಿಂತನೆ ಮಾಡಬೇಕು ನೋಡಿ ಯಾರು ಭಗವದ್ ಭಕ್ತರಲ್ಲವೋ ಅವರಿಂದ ಪಠಿತವಾಗಿರತಕ್ಕಂಥದ್ದು ಯಾವುದು ಗ್ರಾಹ್ಯವಾಗುವುದಿಲ್ಲ ಅಭಕ್ತ ಪಠಿತಂ ನಾಮ ಅಭಕ್ತ ಪಠಿತ ಕಥಾ ಅಭಕ್ತ ಪಠಿತ ವೇದ ಕ್ಷಭಕ್ತ ಪಠಿತ ಸ್ತುತಿ ಅಭಕ್ತ ಪಠಿತೋ ಮಂತ್ರಃಕ್ತ ಪಠಿತ ವಚಃ ಹರಿಭಕ್ತ ಸೈಹಿಕ ಪಾರತ್ರಿಕ ದುಃಖದಂ ಅಂತ ಹೇಳ್ತಾ ಇದ್ದಾರೆ ಯಾರು ಭಗವದ್ಭಕ್ತರಲ್ಲ ಭಗವದ್ವೇಷಿಗಳು ದೇವರು ಧರ್ಮಶಾಸ್ತ್ರ ವಿರುದ್ಧವಾಗಿ ಮಾತಾಡತಕ್ಕಂಥವರು ಅವರು ಪಠನೆ ಮಾಡಿದ ನಾಮಸ್ಮರಣೆ ಆಗಲಿ ಅವರು ಪಠನೆ ಮಾಡಿದ ಕಥೆಯಾಗಲಿ ಆ ಭಕ್ತರಿಂದ ಪಠಿತವಾಗಿರ್ತಕ್ಕಂಥ ವೇದ ಮಂತ್ರಗಳಾಗಲಿ ಆ ಭಕ್ತರಿಂದ ಪಠಿತವಾದ ಸ್ತೋತ್ರವಾಗಲಿ ಅಭಕ್ತರಿಂದ ಪಠಿತವಾದ ಮಾತುಗಳಾಗಲಿ ಎಲ್ಲವೂ ಅತ್ಯಂತ ಅಗ್ರಾಹ್ಯ ಅವು ದುಃಖದಾಯಕವೇ ಆಗಿರತಕ್ಕಂಥವುಗಳು ಎಂಬ ಮಾತನಾಡ್ತಾ ಇದ್ದ ಗಂಗೆ ಪರಮ ಪವಿತ್ರ ನೋಡಿ ಆ ತಲೆಬುರುಡಿಯಲ್ಲಿದ್ದ ಗಂಗೆ ಮಾತ್ರ ಅದು ಪೇಯವಲ್ಲ ಅದು ಅತ್ಯಂತ ಅಪೇಯ ಗ್ರಾಹ್ಯವಲ್ಲ ಅಗ್ರಾಹ್ಯ ಅದರಿಂದ ಅಯೋಗ್ಯರಿಂದ ಯೋಗ್ಯ ಹರಿಕಥೆ ಅದು ಸರ್ವಥ ಶ್ರಾವ್ಯವಲ್ಲ ಎಂಬ ಮಾತನಾಡ್ತಾ ಇದ್ದಾರೆ ನೋಡಿ ಕೃತಿಯಲ್ಲಿ ದೋಷವಿರಬಾರದು ಇಷ್ಟು ಮಾತ್ರವಲ್ಲ ಕೃತಿಕಾರನಲ್ಲಿಯೂ ಕೂಡ ಪ್ರಧಾನವಾದ ಯಾವುದೇ ವಿಧವಾದ ದೋಷಗಳಿರಬಾರದು ಆಗಲೇ ಜ್ಞಾನಿಗಳು ಅದನ್ನು ಸ್ವೀಕಾರ ಮಾಡತಕ್ಕಂತಹದ್ದು ಕೃತಿ ನಾಮಕ ಪ್ರದ್ಯುಮ್ನ ಇಡೀ ಜಗತ್ತಿನ ಸಕಲ ಸೃಷ್ಟಿಯಾದಿ ವ್ಯಾಪಾರಗಳನ್ನು ಮಹಿಮೆಯನ್ನು ತಿಳಿಸ್ತಕ್ಕಂತಹ ಕಥೆ ಅದು ಹೇಳತಕ್ಕಂತಹ ಕಾವ್ಯ ನಿಜವಾಗಲೂ ಗ್ರಾಹ್ಯವಾಗುತ್ತದೆ ನೋಡಿ ಈ ಕೃತಿಯಲ್ಲಿ ವಿಶ್ವಾಸ ಭಕ್ತಿ ಇದ್ದವರಿಗೆ ಮಾತ್ರ ಫಲ ಆಗತಕ್ಕಂಥದ್ದು ಎಂಬ ಮಾತನ್ನು ತಿಳಿಸ್ತಾ ಇದ್ದಾರೆ ಆ ಕೃತಿಪತಿಯ ಕಥೆಯನ್ನು ತಿಳಿಸುವ ಪ್ರಾಕೃತ ಭಾಷೆಯೂ ಕೂಡ ಒಳ್ಳೆ ಸುಸಂಸ್ಕೃತವಾದ ಭಾಷೆಯಾಗುತ್ತದೆ ಯಾವ ಕಾವ್ಯಗಳು ಆ ಕೃತಿಪತಿಯ ಕಾವ್ಯವನ್ನು ತಿಳಿಸೋದಿಲ್ವೋ ಅದು ಸಂಸ್ಕೃತ ಭಾಷೆಯಾದರೂ ಕೂಡ ಅಸಂಸ್ಕೃತವಾದ ಭಾಷೆಯೇ ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕು ಇನ್ನೊಮ್ಮೆ ಶಬ್ದಾರ್ಥ ನೋಡೋಣ ಪತಿತನ ಕಪಾಲದಲ್ಲಿ ಅತ್ಯಂತ ಅಪವಿತ್ರನಾದ ಪರಮ ಪತಿತನಾದ ದುಷ್ಟ ವ್ಯಕ್ತಿಯ ಕಪಾಲದಲ್ಲಿ ಅಂದ್ರೆ ಅವನ ಶವದ ಅಂದ್ರೆ ತಲೆ ಬುರುಡೆಯಲ್ಲಿ ಭಾಗೀರಥೀಯ ಜಲವಿರೇ ಗಂಗಾ ಜಲವಿದ್ದಾಗಲೂ ಕೂಡ ಪೇಯವಿ ಅದನ್ನು ಕೂಡಿ ಇಲಿಕ್ಕಾಗುತ್ತದೆ ಹೇಗೆ ಕ್ರಾಗ್ಯವೋ ಹಾಗೆ ಇತರ ಕವಿ ನಿರ್ಮಿತ ಬೇರೆ ಕವಿಗಳಿಂದ ನಿರ್ಮಿತವಾಗಿರ್ತಕ್ಕಂತಹ ಕುಕಾವ್ಯ ಕೆಟ್ಟ ಕಾವ್ಯಗಳು ಬುಧರಿಂದ ಅಶ್ರಾವ್ಯ ಜ್ಞಾನಿಗಳಿಂದ ಸರ್ವತಾ ಶ್ರಾವ್ಯವಾಗುವುದಿಲ್ಲ ಆಮೇಲೆ ಕೃತಿಪತಿ ಕಥಾನ್ವಿತವೆನೀಪ ಕೃತಿಪತಿಯಾದ ಪ್ರದ್ಯುಮ್ಮನ ದಿವ್ಯವಾಗಿರ್ತಕ್ಕಂತಹ ಕಥೆಗಳಿಂದ ಕೂಡಿಕೊಂಡಿರ್ತಕ್ಕಂತಹ ಪ್ರಾಕೃತ ಭಾ ಪ್ರಾಕೃತವೇತ ಪ್ರಾಕೃತ ಭಾಷೆಯಲ್ಲಿದ್ದರೂ ಕೂಡ ಸಂಸ್ಕೃತವೆನಿಸಿ ಅತ್ಯಂತ ಸುಸಂಸ್ಕೃತವೆನಿಸಿ ಭಕ್ತಿಪೂರ್ವಕ ಕೇಳಿಬೀಳ್ವರಿಗೆ ಭಕ್ತಿಪೂರ್ವಕವಾಗಿ ಆ ದಿವ್ಯವಾದ ಭಗವಂತನ ಮಹಿಮೆಯನ್ನು ಕೇಳಿ ಹೇಳತಕ್ಕಂತಹ ಸಾಧು ಸಜ್ಜನರಿಗೆ ಸದ್ಗತಿಯನೀವುದೂ ಸದ್ಗತಿಯನ್ನೇ ಕೊಡತಾ ಇದೆ ಎಂಬ ಮಾತನ್ನು ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ ಆದ್ದರಿಂದ ಜ್ಞಾನಿಗಳಿಂದ ಸಾಧು ಸಜ್ಜನರಿಂದ ಮಾಡಿರತಕ್ಕಂಥ ಶ್ರೇಷ್ಠ ಕಾವ್ಯ ಗ್ರಂಥಗಳು ನಮ್ಮಿಂದ ಶ್ರುತವಾಗಲಿ ಆ ರೀತಿ ಹರಿವಾಯು ಗುರುಗಳ ಅನುಗ್ರಹವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಪದ್ಯವನ್ನು ಪಠನೆ ಮಾಡೋಣ ಪತಿ ತನ್ನ ಕಪಾಲದಲ್ಲಿ ಭಾಗೀರಥಿಯ ಜಲವಿದೆ ಪೇಯವೆನಿ ಪುದೆ ಇತರ ಕವಿ ನಿರ್ಮಿತ ಕುಕಾವ್ಯ ಅಶ್ರಾವ್ಯ ಬುಧರಿಂದ ಕೃತಿಪತಿ ಕಥಾನ್ವಿತವ್ಯ ನಿ ಕೃತವ್ಯತಾ ಸಂಸ್ಕೃತ ಸದ್ಗತಿಯ ಸದ್ಗತಿಯನಿಮೃದು ಭಕ್ತಿ ಪೂರ್ವಕ ಕೇಳಿಪೇಳ್ವರಿಗೆ ಪೇಳ್ವರಿಗೆ ಹದಿನೇಳನೇ ಸಂಧಿಯ ಸ್ವತಂತ್ರ ವಿಭಜನ ಸಂಧಿಯಲ್ಲಿ ಕೊನೆಯ ಪತಿವನ್ನು ನೋಡೋಣ ಜಗನ್ನಾಥದಾಸ ಅಂತಾರೆ ನಾನು ಹೇಳಿರತಕ್ಕಂಥ ಈ ಹರಿಕಥಾಂಬೃತ ಸಾರದಲ್ಲಿ ಏನು ತತ್ವಗಳಿದೆ ಇದು ಕೇವಲ ನನ್ನ ಪಾಂಡಿತ್ಯದಿಂದ ಹೇಳಿದ್ದಲ್ಲ ಸಾಧು ಸಜ್ಜನರ ಸಮಾಗಮದಿಂದ ಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯರ ಅನುಯಾಯಿಗಳಾದ ಭಕ್ತರಿಂದ ಅವರ ಅನುಗ್ರಹದಿಂದ ಭಗವಂತ ನುಡಿದು ನುಡಿಸಿದ್ದನ್ನು ನಾನು ಹೇಳಿದ್ದು ಅಂತ ಹೇಳಿ ಮಹಾಜ್ಞಾನಿಗಳಾದರೂ ತಮ್ಮ ಸ್ವಾಹಂಕಾರ ಖಂಡನೆಯನ್ನು ಮಾಡಿಕೊಳ್ತಾ ಇದ್ದಾರೆ ಮಹಾನುಭಾ ಅವರು ಜಗನ್ನಾಥದಾಸರು ಶ್ರೀಮನ್ಯಾಯಸೂರೆಯಲ್ಲಿ ಟೀಕಾಕ ಪಾತ್ರ ಮಾಡಿಕೊಂಡ ಹಾಗೆ ಜಗನ್ನಾಥದಾಸರು ಕೂಡ ಸ್ವಾಹಂಕಾರ ಖಂಡನೆ ಮಾಡುತ್ತಾ ಈ ಒಂದು ಸಂಧಿಯ ಮಂಗಲವನ್ನು ಹಾಡುತ್ತಾ ಇದ್ದಾರೆ ಬಹಳ ಸುಂದರವಾಗಿರತಕ್ಕಂತಹ ಪದ್ಯ ಮೂವತ್ತೇಳನೇ ಪದ್ಯ ಆ ಪದ್ಯವನ್ನು ನೋಡೋಣ ವೇದಶಾಸ್ತ್ರ ಯುಕ್ತಿ ಗ್ರಂಥಗಳು ದಿ ಕೇಳಿದವನಲ್ಲ ಸಂತತ ಸಾಧುಗಳ ಸಹವಾಸ ಸಲ್ಲಾಪಗಳು ಮೊದಲಿಲ್ಲ ಮೋದ ತೀರ್ಥರಿಯರ ಮತಾನುಗರಾದವರ ಕರುಣದಲ್ಲಿ ಹೇಳಿದೆರ ಮಾಧವನ ಜಗನ್ನಾಥ ವಿಠಲ ತಿಳಿಸಿದದರೊಳಗೆ ಬಹಳ ಚೆನ್ನಾಗಿ ಹೇಳ್ತಾ ಇದ್ದು ನೋಡಿ ವೇದಶಾಸ್ತ್ರ ಸಯುಕ್ತಿ ಯುಕ್ತಿ ಗ್ರಂಥಗಳು ಓದಿ ಕೇಳಿದವನಲ್ಲ ನಾನು ಯುಕ್ತಿ ಸಹಿತವಾಗಿರ್ತಕ್ಕಂಥ ಸಕಲ ವೇದಾದಿ ಶಾಸ್ತ್ರ ಗ್ರಂಥಗಳನ್ನು ಓದಿ ಕೇಳಿದವನಲ್ಲ ಸರ್ವಥ ನಾನು ಸಂತತ ಸಾಧುಗಳ ಸಹವಾಸ ಸಲ್ಲಾಪಗಳು ಮೊದಲಿಲ್ಲ ನಿರಂತರವಾಗಿ ಸಾಧು ಸಜ್ಜನರ ಸಹವಾಸ ಅವರ ಜೊತೆಗೆ ಸಲ್ಲಾಪಗಳು ಅವರ ಜೊತೆಗೆ ಚರ್ಚೆಗಳು ಇದು ಯಾವುದು ನಾನು ಮೊದಲು ಮಾಡಿದ್ದಿಲ್ಲ ಅಂದ್ರೆ ಅದು ಸರ್ವಥ ಇಲ್ಲವೂ ಇಲ್ಲ ನಾನು ಮಾಡೋ ಇಲ್ಲ ಅಂತಾರೆ ಹಾಗಾದರೆ ಪಾಂಡಿತ್ಯ ಇಲ್ಲ ಜ್ಞಾನಿಗಳ ಸಂಪರ್ಕ ಇಲ್ಲ ಇಂತಹ ದಿವ್ಯವಾದ ತತ್ವಗಳನ್ನು ತುಂಬಿರತಕ್ಕಂಥ ಹರಿಕಥಾಮೃತ ಸಾರವೆಂಬ ದಿವ್ಯ ಗ್ರಂಥವನ್ನು ಹೇಗೆ ರಚನೆ ಮಾಡಿದ್ದೀರಿ ಅದಕ್ಕೆ ಜಗನ್ನಾಥದಾಸರಂತಾರೆ ಮೋದತೀರ್ಥರಿಯರ ಮತ ಅನುಗರಾದವರ ಕರುಣದಲ್ಲಿ ಶ್ರೀಮಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಮತವನ್ನು ಅನುಸರಣೆ ಮಾಡಿರತಕ್ಕಂತಹ ಯಾವ ಜ್ಞಾನಿಗಳು ಸಾಧು ಸಜ್ಜನರು ಮಹಾತ್ಮರು ತಪಸ್ವಿಗಳು ಯತಿಗಳು ಭಗವದ್ಭಕ್ತರೇನಿದ್ದಾರೆ ಅಂತವರ ಅಂದ್ರ ಕರುಣದಿಂದ ಅಜ್ಞಾನಿಗಳ ಕರುಣದಿಂದ ಆಚಾರ್ಯರ ಅನುಯಾಯಿಗಳ ಒಂದು ಅನುಗ್ರಹದಿಂದ ಹೇಳ್ತಾರೆ ರಮಾಧವ ಜಗನ್ನಾಥ ವಿಠಲ ರಮಾಧವ ಅಂದ್ರೆ ರಮಾಪತಿಯಾದ ಲಕ್ಷ್ಮೀಪತಿಯಾದ ಆ ಜಗನ್ನಾಥದ ದಾಸಾರಿಯರ ಅಂತರ್ಯಾನಿಯಾದ ವಿಠಲ ರೂಪಿ ಪರಮಾತ್ಮ ಲಕ್ಷ್ಮೀಪತಿಯಾದ ಜಗನ್ನಾಥ ವಿಠ್ಠಲನು ತಿಳಿಸಿದದರೊಳಗೆ ಆ ದೇವರು ಏನು ತಿಳಿಸಿದ್ದಾನೆ ಆ ಭಗವಂತ ತಿಳಿಸಿದಂತು ಭಗವಂತ ತಿಳಿಸಿದಷ್ಟು ಭಗವಂತ ನುಡಿಸಿದಷ್ಟು ಬೇಳದೆ ಅಂದ್ರೆ ನಾನು ಹೇಳಿದ್ದೇನೆ ಎಂಬ ಮಾತನ್ನು ಹೇಳ್ತಾ ಇದ್ದ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ತಿಳಿಯುವ ವಿಚಾರ ಬಹಳ ಅದ್ಭುತವಾದದ್ದು ವೇದಶಾಸ್ತ್ರಗಳ ಪರಿಜ್ಞಾನವಾಗಲಿ ನ್ಯಾಯಶಾಸ್ತ್ರಾದಿಗಳ ಅಧ್ಯಯನವಾಗಲಿ ಸಜ್ಜನರ ಒಡನಾಟ ಇದ್ಯಾವುದು ನನಗೆ ಇಲ್ಲ ಶ್ರೀಮದ್ ಆಚಾರ್ಯರ ಮತಾನುಯಾಯಿಗಳ ಅನುಗ್ರಹ ಮಾತ್ರ ನನಗೆ ಉಂಟು ಎಂಬ ಭಾವನೆಯಲ್ಲಿ ಹೇಳ್ತಾ ಇದ್ದಾರೆ ಮುಖ್ಯವಾಗಿ ಒಂದು ಉತ್ತಮವಾಗಿರತಕ್ಕಂಥ ಶಾಸ್ತ್ರ ಗ್ರಂಥಗಳನ್ನು ರಚನೆ ಮಾಡಬೇಕಾದರೆ ವೇದಶಾಸ್ತ್ರಗಳ ಪರಿಜ್ಞಾನ ನ್ಯಾಯಶಾಸ್ತ್ರಾದಿಗಳ ಅಧ್ಯಯನ ಸಜ್ಜನದ ಸಂಪರ್ಕ ನಿರಂತರವಾಗಿ ಬೇಕು ಅದರ ಹಿನ್ನೆಲೆಯಲ್ಲಿ ಈ ಕೃತಿ ರಚಿತವಾದದ್ದು ನಿಜವಾಗಲೂ ಕೂಡ ಹೇಳ್ತಾರೆ ಇಲ್ಲಿ ಒಳ್ಳೆ ಯುಕ್ತಿಬದ್ಧವಾಗಿ ಪ್ರಮಾಣ ಪುರಸ್ಸರವಾಗಿ ಬ್ರಹ್ಮಸೂತ್ರಾದಿ ಗ್ರಂಥಗಳಲ್ಲಿ ಸ್ಮೃತಿ ಇತಿಹಾಸದಲ್ಲಿ ಹೇಳಿರತಕ್ಕಂಥ ವಿಚಾರಗಳು ಶ್ರೀ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಮ್ಮ ಸರ್ವ ಮೂಲ ಗ್ರಂಥಗಳಲ್ಲಿ ಹೇಳಿರತಕ್ಕಂಥ ವಿಚಾರಗಳು ಟೀಕಾಕತ್ಪಾದರೆ ಮೊದಲಾದ ಮಹನೀಯರು ಟೀಕಾ ಟಿಪ್ಪಣಿಯಲ್ಲಿ ಹೇಳಿರತಕ್ಕಂಥ ವಿಚಾರಗಳನ್ನ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ ಸ್ವತಃ ಜಗನ್ನಾಥದಾಸರು ಅದ್ಭುತವಾಗಿರ್ತಕ್ಕಂಥ ವೇದಶಾಸ್ತ್ರ ಪಾರಂಗತರವರು ಜ್ಞಾನಿ ಶ್ರೇಷ್ಠರು ಆದರೂ ಕೂಡ ಹೀಗೆ ಹೇಳತಕ್ಕಂಥದ್ದು ನನಗೇನು ಗೊತ್ತಿಲ್ಲ ಅಂತ ಹೇಳತಕ್ಕಂಥದ್ದು ಕೇವಲ ವಿನಯ ಪ್ರದರ್ಶನೆ ಆಚಾರ್ಯರ ಅನುಯಾಯಿಗಳ ಪರಮಾನುಗ್ರಹವೇ ಶ್ರೇಷ್ಠ ಸಾಧನೆ ಅಂತ ಹೇಳೋ ವಿಷಯದಲ್ಲಿ ತಾತ್ಪರ್ಯ ಜಗನ್ನಾಥದಾಸರು ಯಾವುದು ಗೊತ್ತಿಲ್ಲ ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ ಅನ್ಕೊಳ್ಬೇಡಿ ಅವರು ದಾಸರಾಗೋಕ್ಕಿಂತ ಮುಂಚೆ ಶ್ರೀನಿವಾಸ ಆಚಾರ್ಯರು ಒಳ್ಳೆ ಸಂಸ್ಕೃತ ವಿದ್ವಾಂಸರು ಅದ್ಭುತ ತತ್ವಜ್ಞಾನಿಗಳು ಅದಕ್ಕಾಗೇ ಹೇಳಿದ್ದಾರೆ ಆದರೆ ಇಲ್ಲಿ ಹೇಳತಕ್ಕಂಥದ್ದು ಕೇವಲ ತಮ್ಮ ವಿನಯ ಪ್ರದರ್ಶನ ಅಹಂಕಾರ ಖಂಡನೆಯನ್ನು ಮಾಡಿಕೊಳ್ತಾ ಇದ್ದಾರೆ ಇದು ಜಗನ್ನಾಥದಾಸರು ಮಾತ್ರವಲ್ಲ ಶಾಸ್ತ್ರ ಇತಿಹಾಸ പുരാണകാരെ എല്ലൂ കൂടെ ഇത് മാട്ടു അവര മർഗദർശനം ജഗന്നാഥദാസുരു ഹീകൊള്ളർ സ്വത ടീക്കാക്കേല്ലേ ന ശബ്ദാബ്ദാടാ ചമ ചർച്ചു ചുരാ നീ പ്രൗഢാ നയം പരം ശ്രീമത്പൂർണ പ്രമതി ഗുരുഗാരുണ്യണി പ്രപന്നുമ ಕಿಮಿ ಜೋಪಿ ಮಹತಾ ನಮಗೆ ವ್ಯಾಕರಣ ನ್ಯಾಯಶಾಸ್ತ್ರ ಯಾವುದೇ ವಿಧವಾದ ಶಾಸ್ತ್ರಗಳ ಪ್ರೌಢಿಮೆ ಪಾಂಡಿತ್ಯ ನಮಗಿಲ್ಲ ಯಾವುದೇ ತತ್ವವನ್ನು ತಿಳಿದಿಲ್ಲ ಆದರೂ ಕೂಡ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಕಾರುಣ್ಯಸರಣಿ ಪ್ರಪನ್ನ ಮಾನ್ಯಸ್ನಃ ತೀರ್ಥ ಭಗವತ್ಪಾದಾಚಾರ್ಯರ ಆ ಸಾಗರದಲ್ಲಿ ಮಿಂದು ಎದ್ದವರು ಆಚಾರ್ಯರ ಕಾರುಣ್ಯ ಸಾಗರದಿಂದ ನಾವು ಮಾನ್ಯರಾದವರು ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ ಅಂಬ ಹೇಳ್ತಾ ಇದ್ದಾರೆ ಆ ಟೀಕಾಕತ್ಪಾದರ ಮಾತಿನಂತೆ ಇಲ್ಲಿ ಮೋದ ತೀರ್ಥಾರಿಯರ ಮತ ಅನುಗದ ಕರುಣದಲ್ಲಿ ಅಂತ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ ನೋಡಿ ಅದನ್ನು ನಾವು ಚೆನ್ನಾಗಿ ಚಿಂತನೆ ಮಾಡಬೇಕು ಯಾಕೆಂದ್ರೆ ಜಗನ್ನಾಥದಾಸರೇನೆ ತಮ್ಮ ಒಂದು ಉಗಾಭೋಗದಲ್ಲಿ ಹೇಳಿದ್ದುಂಟು ಈ ಮಾತಿಗೆ ಹೇಳುವಂತೆ ಆರು ವಂದಿಸಲೇನು ಆರು ನಿಂದಿಸಲೇನು ಆರು ಶಾಪಿಸಲೇನು ಆರು ಕೋಪಿಸಲೇನು ಆರು ಮುನಿದು ಮಾತನಾಡದಿದ್ದರೇನು ಮಾರುತಾಂತರೀಯಾಮಿ ಜಗನ್ನಾಥ ವಿಠ್ಠಲನ ಕಾರುಣ್ಯ ಪಾತ್ರರ ಕರುಣವೆನ್ನೊಳಗಿರೇ ಅಂತಾರೆ ಆರು ವಂದಿಸಲೇನು ಆರು ನಿಂದಿಸಲೇನು ಅಂದ್ರೆ ಆ ಜಗನ್ನಾಥ ವಿಠ್ಠಲನ ಕಾರುಣ್ಯಕ್ಕೆ ಪಾತ್ರರಾದ ಭಗವದ್ಭಕ್ತರ ಕರುಣೆ ನನ್ನ ಮೇಲಿದ್ದ ಮೇಲೆ ನನಗ್ಯಾತರ ಭಯ ಎಂಬ ಮಾತನ್ನು ಅಂದರೆ ಭಕ್ತರ ಅನುಗ್ರಹ ಸಂಪಾದನೆ ಮಾಡೋದು ಎಷ್ಟು ಅವಶ್ಯಕ ಎಂಬ ಮಾತನ್ನು ಬಹಳ ಸುಂದರವಾಗಿ ಜಗನ್ನಾಥದಾಸರು ಇಲ್ಲಿ ಸ್ಪಷ್ಟೀಕರಣ ಮಾಡಿಕೊಡ್ತಾ ಇದ್ದಾರೆ ನೋಡಿ ಭಗವಂತನ ಅನುಗ್ರಹಕ್ಕೆ ಕಾರಣವಾಗಿರತಕ್ಕಂಥವುಗಳು ನಾಲ್ಕು ಅಂಶಗಳು ಮೊದಲು ನಾವು ತಿಳಿಯಬೇಕು ವೇದಶಾಸ್ತ್ರಗಳ ಸರಿಯಾಗಿರತಕ್ಕಂಥ ಅಧ್ಯಯನ ಯುಕ್ತಿ ಸಹಿತವಾಗಿ ಸಕಲ ಗ್ರಂಥಗಳ ಶ್ರವಣ ಚಿಂತನ ಮನನ ಸಜ್ಜನರ ನಿರಂತರ ಸಹವಾಸ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಅನುಯಾಯಿಗಳ ಗುರುಗಳ ಕರುಣೆ ಆ ರೀತಿ ಇರಬೇಕು ಯಾಕೆಂದ್ರೆ ನೋಡಿ ಎಲ್ಲ ಸಾಧನೆಗೂ ಕೂಡ ಗುರುಗಳ ಕರುಣೆ ಅತ್ಯಂತ ಪ್ರಧಾನವಾದದ್ದು ಗುರುಸ್ಮೃತಿ ಸರ್ವ ವಿಪದ್ ವಿಮೋಕ್ಷಿಣಿ ಎಲ್ಲ ಆಪತ್ತು ಪರಿಹಾರ ಆ ಸಜ್ಜನದ ಜ್ಞಾನಿಗಳ ಗುರುಗಳ ಸ್ಮರಣೆಯಿಂದ ಆದ್ದರಿಂದ ಆ ಹರಿಯ ಕರುಣೆಯ ಸಾಧನೆಗಳೆಲ್ಲವೂ ಕೂಡ ಅವು ನಿಜವಾಗಲೂ ಕಲಶ ಅವು ವಿನಯ ಎಂಬ ಮಾತನ ಜಗನ್ನಾಥದಾಸರ ಮಾತಿನಲ್ಲಿ ನಾವು ಚಿಂತನೆ ಮಾಡಬೇಕು ಇನ್ನೊಮ್ಮೆ ಶಬ್ದಾರ್ಥ ನೋಡಿ ವೇದಶಾಸ್ತ್ರ ಸ ಯುಕ್ತಿ ಗ್ರಂಥಗಳು ಓದಿ ಕೇಳಿದವನಲ್ಲ ಯುಕ್ತಿ ಸಹಿತವಾಗಿ ಸಕಲ ವೇದಶಾಸ್ತ್ರ ಗ್ರಂಥಗಳನ್ನು ಓದಿ ನಾನು ಕೇಳಿದವನಲ್ಲ ಯಾವುದರ ತಿಳುವಳಿಕೆ ನನಗಿಲ್ಲ ಸಂತತ ಸಾಧುಗಳ ಸಹವಾಸ ಸಲ್ಲಾಪಗಳು ಮೊದಲಿಲ್ಲ ನಿರಂತರವಾಗಿ ಸಾಧು ಸಜ್ಜನರ ಸಹವಾಸ ಮಾಡಿ ಅವರ ಜೊತೆ ಸಲ್ಲಾಪ ಮಾಡಿ ಹರಟೆ ಹೊಡೆದು ಶಾಸ್ತ್ರೀಯವಾದ ಭಗವಂತನ ಮಹಿಮೆಯನ್ನು ಕೇಳಿ ತಿಳಿದವನಲ್ಲ ನಾನು ಅವರ ಜೊತೆ ನಾನು ಸಹವಾಸ ಸಲ್ಲಾಪಗಳು ಇಲ್ಲವೇ ಇಲ್ಲ ನನಗೆ ಮೊದಲೂ ಕೂಡ ಮೊದಲಿಲ್ಲ ನನಗೆ ಎಂದಿಗೂ ಇಲ್ಲ ಆದರೆ ಮೋದತೀರ್ಥರಿಯರ ಮತಾನುಗಳಾದವರ ಕರುಣದಲ್ಲಿ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಮತಾನುಗಳಾಗಿರ್ತಕ್ಕಂತಹ ಆಚಾರ್ಯರ ಶಿಷ್ಯರು ಆಚಾರ್ಯರ ಅನುಯಾಯಿಗಳಾಗಿರ್ತಕ್ಕಂತಹ ಭಗವದ್ಭಕ್ತರ ಭಕ್ತರ ಕರುಣದಲ್ಲಿ ಅವರ ಕಾರುಣ್ಯದಿಂದ ಕಳತಾ ಇದ್ದಾರೆ ರಮಾಧವ ಜಗನ್ನಾಥ ವಿಠ್ಠಲ ಲಕ್ಷ್ಮೀಪತಿಯಾದ ಜಗನ್ನಾಥ ವಿಠ್ಠಲ ರೂಪಿ ಭಗವಂತ ತಿಳಿಸಿದದರೊಳಗೆ ಆ ಭಗವಂತ ಏನು ತಿಳಿಸಿದ್ದಾನೆ ಅವನು ತಿಳಿಸಿದಷ್ಟು ಅವನು ನುಡಿದು ನುಡಿಸಿ ನುಡಿಸಿದಷ್ಟು ನಾನು ಪೇಳ್ದೆ ನಾ ಹರಿಕಥಾಮೃತ ಸಾರದಲ್ಲಿ ಹೇಳಿದ್ದೇನೆ ಎಂದು ಜಗನ್ನಾಥದಾಸರು ಇಷ್ಟು ವಿನಯದಿಂದ ಹೇಳಿಕೊಳ್ತಾ ಇದ್ದಾರೆ ಅಂತಹ ಮಹಾಜ್ಞಾನಿಗಳಿಗೆ ಇಷ್ಟು ವಿನಯವಿರಬೇಕಾದರೆ ಇಷ್ಟು ದಿನಗಳ ಕಾಲ ಆ ಗುರುಗಳ ಅನುಗ್ರಹದಿಂದ ನಿಮ್ಮೆಲ್ಲರ ಉತ್ಸಾಹ ಪ್ರೋತ್ಸಾಹ ಇದರಿಂದ ನಮಗೆ ತಿಳಿದ ಎರಡು ವಿಚಾರಗಳನ್ನು ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಳುವ ಒಂದು ಪ್ರಯತ್ನ ಮಾಡಿದ್ದು ಹದಿನೇಳು ಸಂಧಿಗಳ ಪಾಠ ಈಗ ಹರಿವಾಯು ಗುರುಗಳ ಪಾದಾರದಿಂದ ಸಮರ್ಪಣೆ ಮಾಡುತ್ತಾ ಇಷ್ಟು ದಿವಸ ಇಲ್ಲಿ ಕೇಳಿದ ಈ ಪಾಠದ ಕೆಲವು ವಿಚಾರಗಳನ್ನು ಏನೇ ಕಿಂಚಿತ್ತು ಗುಣಗಳಿದ್ರೂ ಅದು ನಮ್ಮ ಸ್ವರೂಪೋದ್ಧಾರಕ ಗುರುಗಳು ಉತ್ತರಾದಿ ಮಠಾಧೀಶರು ಪರಮಪೂಜ್ಯ ಶ್ರೀಪಾದಂಗಳವರ ಪಾದಾರವಿಂದದಗಳಲ್ಲಿ ಸಮರ್ಪಣೆ ಮಾಡತ ವಿಶೇಷವಾಗಿ ನಿರಂತರವಾಗಿ ಹರಿಕಥಾಮೃತ ಸಾರದ ಪಾಠದ ಮುಕ್ತಾಯವಾಗಲಿ ನಿರ್ವಿಘ್ನವಾಗಿ ಸಂಪೂರ್ಣ ಮೂವತ್ತೆರಡು ಸಂಧಿಗಳ ಪಾಠ ಆಗಲಿ ಅಂತ ಹರಿವಾಯು ಗುರುಗಳ ಪಾದಾರವಿಂದದಲ್ಲಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಾ ಈ ಹದಿನೇಳನೇ ಸಂಧಿಯ ಮಂಗಲವನ್ನು ಮಾಡತ ಆ ಗುರುಗಳಲ್ಲಿ ವಿಶೇಷವಾಗಿ ಈ ಸಂಧಿಯ ಒಂದು ಸಮರ್ಪಣೆಯನ್ನು ಮಾಡೋಣ ನಾಳೆಯಿಂದ ಬಿಂಬೋಪಾಸನ ಸಂಧಿ ಅರಿ ಸಾರದ ಹದಿನೆಂಟನೇ ಸಂಧಿ ಬಿಂಬೋಪಾಸನ ಸಂಧಿ ಆ ವಿಚಾರದ ಬಗ್ಗೆ ನಾಳೆಯಿಂದ ತಿಳಿಯೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ಅಭಿವಂದನೆಗಳು ನಮೋ ನಮಃ